ರೊಬ್ಬರುತ್ತಿದ್ದರಾಗ ಅತಿ ಕ್ಷಿಪ್ರದಿ ಪೊಜ್ಜದ ಊಟಗೆದೆ ಇಬ್ಬರು ಬರುತ್ತಿದ್ದರಾಗ ದೇವರೊಳ ಮಾಡಲಿ ಗೊತ್ತಾಗಿದೆ ಗೊತ್ತಾಗಲಿ ಯಾರು ಬ್ರಾಹ್ಮಣರು ಓ ಯಾರು ಪರಿಚಯ ಆಗಲಿಲ್ಲ ಇಲ್ಲ ಬ್ರಾಹ್ಮಣರು ಅಂತ ಹೇಳಿದ್ರೆ ನಾನು ಭಟ್ರು ಅಂತ ನಮ್ಮ ಹೆಸರು ನಾರಾಯಣ ಭಟ್ರು ನಮ್ಮ ಸುಬ್ಬ ಭಟ್ರ ಮಗನ ಸುಬ್ಬ ಭಟ್ರ ಮಗ ಈ ಬರೇ ನಾರಾಯಣ ಭಟ್ರ ಅಲ್ಲ ಈಗ 12 ಗಂಟೆ ನಾರಾಯಣ ಭಟ್ರು ಅಂತ ನಮ್ಗೆ ಹೆಸರು ಧೋಳು ಹೌದಯ್ಯಾಗಂದ್ರೆ ಅಂದ್ರೆ ನಾಮಘಟ್ಟ ಅಂತ ನಮ್ಮ ಅಪ್ಪಯ್ಯ ಇಟ್ಟೇ ಹೆಸರು ಈ ಧೋಳು ಗಂಟೆ ಅನ್ನೋದು ನೋಡಿ ಇದು ಅಕಸ್ಮಾತ್ ಆಗಿ ಬಂದು ಸೇರ್ಕೊಂಡ ಬಂದದ್ದು ಬಂದದ್ದು ಒಳ್ಳೆ ಯೋಗದವ್ರಾಗ ಯೋಗ ಅಂದ್ರೆ ಬರುವಾಗ ಹೇಗೆ ಬರ್ತದೆ ಅಂತ ಹೇಳಿ ಯಾಕೆ ಬಂತು ಅಂದ್ರೆ ನಾವು ಪೂಜೆ ಭಟ್ರು ದೇವಸ್ಥಾನ ಪೂಜೆ ಯಾವಾಗ್ಲೂ ಮಾಡ್ತಾ ಇದ್ದವ್ ಒಂದು ದಿವಸ ಪೂಜೆಗೆ ಅಂತ ನಾನು ಹೋದೆ ಏನಾಯ್ತು ಹೋಗುವ ಮಧ್ಯದಲ್ಲಿ ಹೊಳೆದಾಟಿ ದೇವಸ್ಥಾನಕ್ಕೆ ಹೋಗ್ಬೇಕಾಗಿ ಕಡೆಗೆ ಹೊಳೆ ದಾಟಿ ಹೋದದ್ದೇ ಹೋದದ್ದು ವಿಪರೀತ ಮಳೆ ಸುರಿಯಿತು ನೋಡಿ ಏನಾಯ್ತು ಹೊಳೆ ಅಂತೂ ತುಂಬಿ ಹೋಯ್ತು ಕಡೆಗೆ ಈ ಕಡೆ ಈ ಕಡೆ ಆ ಕಡೆಯವರು ಆ ಕಡೆ ಈ ಕಡೆಯಿಂದ ಆ ಕಡೆ ಬರ್ಲಿಕ್ಕಿಲ್ಲ ಆ ಕಡೆಯಿಂದ ಈ ಕಡೆ ಬರ್ಲಿಕ್ಕಿಲ್ಲ ಆಮೇಲೆ ದಿನಂಪ್ರತಿ ಮಹಾಪೂಜೆ ಹೊತ್ತಿನಲ್ಲಿ ಈ ಡೋಳು ಮಾಡಿಸುವವರು ಗೊತ್ತುಂಟಲ್ಲ ನಿಮ್ಗೆ ಡೋಳು ಡೋಳು ಈ ಡೋಳು ಈ ನಗಾರಿ ನಗಾರಿ ಅಂತ ಹೇಳ್ತಾರೆ ನೋಡಿ ಅವ್ರು ಬರಲೇ ಇಲ್ಲ ಹಾಗಂತ ಅವ್ರು ಬರಲಿಲ್ಲ ಅಂತ ಮಹಾಪೂಜೆ ನಿಲ್ಲಿಸ್ಲಿಕ್ಕಾಗ್ತದ ಆಲೋಚನೆ ಮಾಡಿದೆ ಹಾಗೆ ಗಂಟಾವಣಿ ಹಿಡಿದ್ರೆ ಆರತಿ ಎತ್ತದೆ ನೇರವಾಗಿ ಎಲ್ಲ ಇಟ್ಟು ಹೊರಗಡೆ ಬಂದು ಡೋಳು ವಾಸ ಶುರು ಮಾಡಿದೆ ನೋಡಿ ಡೋಳು ವಾಸದೆ ಆರತಿ ಎತ್ತದೆ ಎರಡೂ ಕೆಲಸ ನಾವು ಒಪ್ಪನೆ ಮಾಡಿ ಬಂದದ್ದೇ ಬಂದದ್ದು ಒಳೆಯಿಂದ ಈಚೆಯಲ್ಲಿ ಇದ್ದವ್ರು ಯಾರೋ ನೋಡಿದ್ರಿ ಅಲ್ಲಿಂದ ಶುರು ಆಯ್ತು 12 ಗಂಟೆ ನಾನು ಬಿಟ್ರೆ 12 ಗಂಟೆ ನಾನು ಬಿಟ್ರೆ ಅಂತ ಹೇಳಿ ಸ್ವಾಮಿ ಮದುವೆ ಮಾಡ್ಕೊಂಡ್ರೆ ಇಲ್ಲಿ ಅಯ್ಯೋ ಮದುವೆ ಮಾಡ್ಕೊಂಡಿದ್ದೀರ ಸ್ವಾಮಿ ಮದುವೆ ಪ್ರಾಯಕ್ಕೆ ಬಂದು ಕೊಂಡೆ ಮದುವೆ ಆಗ್ಬೇಕು ಅಂತ ನೀವು ಪ್ರಾಯ ಬಂದ್ರೆ ಗೊತ್ತಾದ ಹಾಗೆ ಈ ಗೊತ್ತಾದದ್ದು ಅಂತ ಹೇಳಿ ಗೊತ್ತಾದ ಹೇಗೆ ಅಂತ ಬಾಯಿ ಬಿಟ್ಟು ಹೇಳುದು ಯಾಕೆ ಸ್ವಾಮಿ ವರ್ಷ ಸ್ವಲ್ಪ ತೋರಿಸಿದ್ರಿ ಆಗುದಿಲ್ಲ ಏನು ಮಾಡುದಿಲ್ಲ ಹಾಗೆಲ್ಲ ಹೀಗಲ್ಲ ತಂದೆಯನ್ನು ಕೇಳಲಿಲ್ಲ ತಾಯಿಯನ್ನು ಕೇಳಲಿಲ್ಲ ಹೋಗಿ ಒಂದು ಹುಡುಗಿಯನ್ನು ಮದುವೆ ಆದೇ ಅದೇ ಆದ ಹುಡುಗಿನೇ ಹುಡುಗಿಯನ್ನೇ ಮತ್ತೆ ಮದುವೆ ಆಗಿ ಒಂದು ವರ್ಷ ದಾಂಪತ್ಯ ಜೀವನ ಹೇಗೆ ಹೋಗಿದೆ ಅಂತ ನನಗೆ ಗೊತ್ತು ನಿಮ್ಗೆ ಹೇಳಿದ್ ಗೊತ್ತಾಗಿಲ್ಲ ಸ್ವಾಮಿ ಒಂದ್ ವರ್ಷ ಕಳೆಯಿತು ನೋಡಿ ಒಂದು ದಿವಸ ಬಾವಿ ಕಟ್ಟೆಗೆ ನೀರಿಗೆ ಅಂತ ಹೋದ್ರು ಹೋದವ್ರು ಅಡಿ ಮಾಡ ತುಂಬಾ ಬಡ ಬಾವಿ ಬಿದ್ದ ಶಬ್ದ ಕೇಳದೆ ನಾನು ಹೋಗಿ ಹಾರದೆ ಹಾರಿ ಹೋಗಿ ಹುಡುಕುವಾಗ ಹೇಳಿದ್ದಾಳೆ ಹಾರುವ ರವಸದಲ್ಲಿ ನನ್ನ ಕಾಲು ಅಡಿಯ ತಿಂಗಿ ಬಿದ್ದಿದ್ದವಳು ಅಂತೂ ನೀರು ಕುಡಿದು ಅವಳು ಒಬ್ಳು ಮೇಲೆ ಹೋದ್ರು ಅಂತ ಇನ್ನು ಏನ್ ಮಾಡುದು ಅಂತ ಆಲೋಚನೆ ಮಾಡುವಾಗ ಈ ಊರವರೆಲ್ಲ ಬಿಡ್ತಾರ ಊರವರು ಹೌದಪ್ಪ ಏನ್ ಹೇಳಿದ್ರು ನಾನು ಮಾತ್ರ ನೀವೊಂದು ಮದುವೆ ಆಗಿ ನಮ್ಗೆ ಕಟ್ಟಿಲ್ಲ ನೀವೊಂದು ಮದುವೆ ಆಗಿ ನಮ್ಗೆ ಕಟ್ಟಿಲ್ಲ ಊರವರಿಗೆ ಊರವರಿಗೆ ಕಟ್ಟಿಲ್ಲ ಈ ಊರವರಿಗೆ ಕಟ್ಟಿಲ್ಲ ಅಂತ ಹೇಳಿದ್ರು ನೀವೇ ಕೈಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀರಲ್ಲ ಇದು ಸರಿಯಲ್ಲ ನೀವೊಂದು ಮದುವೆ ಆಗಿ ಮತ್ತು ಸಂಸಾರದಲ್ಲಿ ಒಳ್ಳೆ ರೀತಿಯಲ್ಲಿ ಇದ್ರೆ ನಮ್ಗೆ ನೋಡ್ಲಿಕ್ಕೆ ಕಟ್ಟಿಲ್ಲ ಹೌದಪ್ಪ ನೀವ್ ಮದುವೆ ಆಗಿ ನಾವಿದ್ದೇವೆ ಅದೇ ಅದೇ ನಾವು ಮದುವೆ ಆಗಿದ್ರೆ ಮತ್ತು ಉಳಿದವರು ಇದ್ದಾರೆ ನೋಡ್ಲಿಕ್ಕೆ ನೋಡ್ಲಿಕ್ಕೆ ಚಿನ್ನ ನೋಡ್ಲಿಕ್ಕೆ ಗೊತ್ತಾಯ್ತು ಆಯ್ತು ಅಂತ ಮತ್ತೊಂದು ಮದುವೆ ಆದ್ರೆ ಕಡೆಗೆ ಹಾಗೆ ಅವಳು 2 ವರ್ಷ ಇದ್ದಿದ್ದು ನೋಡಿ ಅವಳಿಗೆ ಈ ಕುಚ್ಚಿಗೆ ಅಕ್ಕಿ ಅನ್ನ ಊಟ ಮಾಡಿದ್ರೆ ಆಗುದಿಲ್ಲ ಬಿಡ್ತಿಗೆ ಅಕ್ಕಿ ಯಾವಾಗ್ಲೂ ನಾನು ತಂದು ಹಾಕ್ತಿದ್ದೆ ಮೂರು ದಿವಸ ದೇವ ಪೂಜೆ ಹೋಗಲಿಲ್ಲ ಬಿಡ್ತಿಗೆ ಅಕ್ಕಿ ಸಿಗ್ಲಿಲ್ಲ ಒಂದು ದಿವಸ ನಾನು ನನ್ನ ಹೆಂಡತಿ ಒಟ್ಟಿಗೆ ಕೂತ್ಕೊಂಡು ಕುಚ್ಚಿ ಅಕ್ಕಿ ಊಟ ಮಾಡ್ತಾ ಇರುವಾಗ ಮುದ್ದೆ ಕಟ್ಟಿ ಬಾಯಿಗೆ ಹೋದದ್ದೇ ತಡ ನೋಡಿ ಅಲ್ಲಿಗೆ ಗಂಟಲು ಬಂದು ಸಿಕ್ಕಿದೆ ಅವಾಗ ಇನ್ನೇನು ಮಾಡುದು ಆಲೋಚನೆ ಮಾಡಿದೆ ಹೊಕ್ಕಿಸಿ ಹಿಡಿದು ಕುತ್ತಿಗೆ ಮೇಲೆ ಒಂದು ಬಿಟ್ಟೆ ಅಲ್ಲಿಗೆ ಅನ್ನ ಕೆಳಗೆ ಯಾರು ಪ್ರಾಣ ಮೇಲೆ ಇನ್ನೇನ್ ಮಾಡುದಂತ ತಲೆಬಿಸಿ ಶುರುವಾಯ್ತು ಸ್ವಾಮಿ ಅವಾಗ ಏನ್ ಮಾಡ್ಬೇಕಾಯ್ತು ಹಾಗಾದ್ರೆ ನನ್ಗೆ ಹೆಂಡತಿ ಸಾಯಿ ಹೋದವರ ಹೇಗೆ ಅಂತ ಆಲೋಚನೆ ಮಾಡಿ ಪುರೋಹಿತರಲ್ಲಿ ಹೋದೆ ನಾನು ಜಾತಕ ತಗೊಂಡು ಹೋಗಿ ಹೋದೆ ಏನ್ ಹೇಳಿದ್ರು ಅವ್ರು ಹೇಳಿದ್ರು ನಾನು ಹೋದ್ರೆ ನಿಮ್ಗೆ ಹೆಂಡತಿ ಸಾಯಿ ಹೋಗುವಂತು ಅಂತ ಹೇಳಿದ್ರು ಹಾಗಾದ್ರೆ ಇನ್ನೇನು ಮಾಡ್ಬೇಕು ಅಂತ ಕೇಳಿದಾಗ ಗಂಡ ಸಾಯಿ ಯೋಗ ಯಾವ ಹೆಣ್ಣಿಗುಂಟೋ ಅವಳನ್ನು ಮದುವೆ ಆದ್ರೆ ತೊಂದರೆ ಇಲ್ಲ ಅಂತ ಹೇಳಿದ್ರು ಅವಾಗ ಹುಡುಕಿ 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 ಮತ್ತೊಂದು ಮದುವೆ ಆದೆ ಮದುವೆ ಆದ್ರು ಆಗಿ ನೋಡುವಾಗ ಅವಳ ಜಾತಕದಲ್ಲಿ ಗಂಡ ಸಾಯಿ ಯೋಗ ಅಂತ ನನ್ನ ಜಾತಕದಲ್ಲಿ ಹೆಂಡತಿ ಸಾಯಿ ಯೋಗ ಅಂತ ಈಗ ಜಾತಕ ಜಾತಕ ಲಾಟ ಪಾಟ ಹೊರಬರ್ತವೆ ಹೊರತಾಗಿ ನನಗೆ ಏನು ತೊಂದರೆ ಆಗ್ಲಿಲ್ಲ ಅವಳಿಗೆ ಏನು ತೊಂದರೆ ಇಲ್ಲ ಏನ್ ಬಿಟ್ರೆ ಬಾರಿ ಮಾತಾಡ್ತೀರಿ ಮಾತಾಡುದು ಬಾರಿ ಸಂತೋಷ ಮಾತು ನೋಡಿ ಅದೇನು ವಿಷಯ ಈಗ ಊರ್ನಲ್ಲೆಲ್ಲ ಒಂದ್ ಜಾತಿ ಕೊಚ್ಚವೇ ಕೊಚ್ಚ ಅಲ್ವಾ ಯಾವ ಕಾಯಿಲೆ ಬಂತು ಈ ಕಾಯಿಲೆ ಬಂತಲ್ಲ ಸ್ವಾಮಿ ಆ ಪರಮೇಶ್ವರ ಇಲ್ವಾ ಹೌದು ಅವನಿಗೊಬ್ಬ ಇತ್ತೀಚಿಗೆ ಒಬ್ಬ ಮಗ ಹುಟ್ಟಿದ್ದಂತಲ್ಲ ಭಸ್ಮಾಸುರ ಭಸ್ಮಾಸುರ ಏನಾಯ್ತು ಆ ಅವನಿಗೆ ಪೂಜಿಸಿ ತರುವ ಕೆಲಸ ಅಂತ ಪೂಜೆ ಸಿಕ್ಕದೇ ಇದ್ದರಿಂದ ಅಪ್ಪನಲ್ಲಿ ಹೋಗಿ ಕೇಳಿದಾಗ ಯಾರ ತಲೆ ಮೇಲೆ ಕೈ ಇಡ್ತೀಯೋ ಅವ್ರು ಪೂಜೆಯಾಗಿ ಹೋಗಿ ಅಂತ ಹೊರ ಕೊಟ್ಬಿಡ್ತಾರಂತೆ ಅವನಿಗೆ ಈಗ ಒಂದೇ ಒಂದು ಕೆಲಸ ಅವ ಪೂಜೆ ಮಾಡುದು ನೀವು ಬಜ್ಜ ಮಾಡುದು ಪ್ರತಿಯೊಬ್ಬರು ಪೂಜೆ ಮಾಡ್ತಾ ಇರೋದು ನಮ್ಗೆ ಈಗ ಬಜ್ಜ
ನಾನು ಬಿಟ್ರೆ ಬನ್ನಿ, ನಾನು ಬಿಟ್ರೆ ಹತ್ತರಿಂದ ಅಷ್ಟು ಮಹಿಮೆ ಇದೆ ಅದಕ್ಕೆ. ಓಹೋ, ಅದಕ್ಕೆ ತೊಂದ್ರೆ ಇಲ್ಲ.